ಹೊಸಕೋಟೆ ನಗರದ ಶಾರದಾ ಆಶ್ರಮದಲ್ಲಿ ಸ್ವಾಮಿ ವಿವೇಕಾನಂದರ ಜಯಂತಿಯನ್ನು ಆಚರಿಸಲಾಯಿತು. ಯುವ ಬ್ರಿಗೇಡ್ ಸಂಸ್ಥಾಪಕ ಸೂಲಿಬೆಳೆ ಚಕ್ರವರ್ತಿ, ಹೊಸಕೋಟೆ ಟೌನ್ ಬಿಜೆಪಿ ಅಧ್ಯಕ್ಷ ಡಾಕ್ಟರ್ ಸಿ ಜೈರಾಜ್ ಹಾಗೂ ವಾಸುದೇವಯ್ಯರವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಕಾರ್ಯಕ್ರಮದಲ್ಲಿ ರಾಮಕೃಷ್ಣ ಪರಮಹಂಸರು, ಶಾರದಾ ಮಾತೆ ಹಾಗೂ ಸ್ವಾಮಿ ವಿವೇಕಾನಂದರ ಭಾವಚಿತ್ರಗಳಿಗೆ ಶ್ರದ್ಧಾಭಕ್ತಿಯಿಂದ ಪೂಜೆ ಸಲ್ಲಿಸಲಾಯಿತು. ಮಾತನಾಡಿ, ವಿವೇಕಾನಂದರ ಸಮಗ್ರ ಜೀವನವನ್ನ ಅರಿಯುವುದು ನಮ್ಮ ಜೀವನದ ದೊಡ್ಡ ಸವಾಲು. ಭಾರತೀಯ ಸಂಸ್ಕೃತಿಯಲ್ಲಿಯ ಸರ್ವಧರ್ಮ ಸಮನ್ವಯತೆ, ಪರಧರ್ಮ ಸಹಿಷ್ಣುತೆ, ಸರ್ವ ಜನಾಂಗದ ಏಳಿಗೆ ಮತ್ತು ಸೌಹಾರ್ದತೆಯನ್ನು ವಿವೇಕಾನಂದರು ವಿದೇಶಿಯರಿಗೆ ಮನವರಿಕೆ ಮಾಡಿದರು. ಯುವಕರಲ್ಲಿ ದೈಹಿಕ ಸದೃಢತೆ ಮತ್ತು ಮಾನಸಿಕ ಬಲ ತುಂಬಿದ ಮಹಾನ್ ಚೇತನ ಸ್ವಾಮಿ ವಿವೇಕಾನಂದರು ಎಂದು ತಿಳಿಸಿದರು. ಅಮೆರಿಕಾದ ವೇದಿಕೆ ಮೇಲೆ ಭಾಷಣ ಮಾಡಿದ್ರಲ್ಲ, ಭಾಷಣಕ್ಕಿಂತ ಮುಂಚೆ ಬಹುಶಃ ರಾಮಕೃಷ್ಣರು ಅವರಿಗೆ ಕೊಟ್ಟಷ್ಟು ಕಷ್ಟ ನಮ್ಮಲ್ಲಿ ಯಾರಿಗೂ ಕೊಡಲಿಲ್ಲ. ಎಷ್ಟು ಕಷ್ಟ ಕೊಟ್ಟರು ಅಂತಂದ್ರೆ, ಅಮೆರಿಕಕ್ಕೆ ಹೋಗುವಂತ ಪ್ರೇರಣೆಯ ಬೀಜ ಹಾಕಿದ್ರು. ಕನ್ಯಾಕುಮಾರಿಯಲ್ಲಿ ಆ ಭಾಗದಲ್ಲಿ ಕೂತಿದ್ದಾಗ ಸಮುದ್ರದ ಮೇಲೆ ಕಾಣಿಸಿ ಪಶ್ಚಿಮದ ದಿಕ್ಕಿಗೆ ಹೋಗ್ಬೇಕು ಅಂತ ತೋರಿಸಿದ್ರು. ಅಂದ್ರೆ ದೈವ ನಿಯಾಮಕ ಅಲ್ಲಿ ಹೋಗ್ಬೇಕು ಅಂತ. ಅಲ್ಲಿಗೆ ಹೋದ್ಮೇಲೆ ಅವ್ರಿಗೆ ಹೆಂಗಾಗ್ಬಿಡ್ತು ಅಂತಂದ್ರೆ, ಇನ್ನು ಒಂದು ತಿಂಗಳಿದ ಕಾರ್ಯಕ್ರಮಕ್ಕೆ ದುಡ್ಡಿಲ್ಲ, ಜೈವರು ಎಲ್ಲಿ ಬದುಕಬೇಕು ಅಂತ ಗೊತ್ತಿಲ್ಲ. ಆಮೇಲೆ ಹೇಳಿದ್ರು, ನಿಮ್ ಸ್ಟೇಜ್ ಅಲ್ಲಿ ಕೂರ್ಸಕ್ ಆಗಲ್ಲ, ಯಾಕೆಂದ್ರೆ ನೀವ್ ಯಾರು ಅಂತ ಪರಿಚಯ ಇಲ್ಲ. ಪರಿಚಯ ಪತ್ರ ತಗೊಂಡ್ರೆ ಕೂರಿಸಿ ಪರಿಚಯ ಪತ್ರ ಎಲ್ಲಿ ಭಾರತ ಫರಕ್ ಆಗುತ್ತೆ ತಗೊಂಡ್ಬಂದಿಕ್ಕೆ. ಇಲ್ಲಿಗೆ ಬಂದಿದ್ದೆ ಕಷ್ಟಪಟ್ಟು ಏನ್ ಮಾಡೋದು? ಸರಿ, ಇನ್ನೇನ್ ಅಂದ್ರೆ ಇನ್ ಸಾಧ್ಯ ಇಲ್ಲ, ಇರೋ ದಿನ ಒದ್ದಾಡ್ತೀನಿ ಅನ್ಕೊಂಡಂತ ವಿವೇಕಾನಂದರು ಒಂದು ಪತ್ರ ಬರೀತಾರೆ ತಮ್ಮ ಶಿಷ್ಯನೊಬ್ಬನಿಗೆ. ಪತ್ರ ಬರೆದು ಏನ್ ಹೇಳ್ತಾರೆ ಗೊತ್ತಾ? ಏನ್ ದೇಶ ನಿಮ್ದು? ಈ ಸನ್ಯಾಸಿ ಒಂದು ಪರಿಚಯ ಪತ್ರ ಕಳಿಸ್ಕೊಡ್ಲಿಕ್ಕಾಗಲ್ವ? ನಾನು ಅಕಸ್ಮಾತ್ ಚೆನ್ನಾಗಿದೆ ಕೇಳಿಸ್ಕೊಂತಾರೆ ಬರೆಯೋ ಮಾತು ಹೂಸ್ಬಂಸು, ಅಕಸ್ಮಾತ್ ನನಗೆ ಬದುಕಲಿಕ್ಕೋಸ್ಕರ ಈ ದುಡ್ಡು ಕಳಿಸ್ಕೊಡ್ಲಿಕ್ಕೆ ನಿಮ್ಮ ಹತ್ರ ಆಗ್ಲಿಲ್ಲ ಅಂತಂದ್ರೆ, ಸಾಯ್ಲಿಕ್ಕಾದ್ರೂ ದುಡ್ಡು ಕಳಿಸ್ಕೊಡಿ ಇಲ್ಲ ಸಾಯ್ತು. ಹಿಂಗೆಲ್ಲ ಬರೋದು ಕೊನೆ ಸಾಲ ಏನ್ ಬರೀತಾರೆ ಗೊತ್ತಾ? ನೋಡು, ಗುರುಮಹಾರಾಜರ ಕೃಪೆಯಿಂದ ಇಲ್ಲಿ ಬಂದಿದ್ದೀನಿ, ಈಜಬೇಕು ಅಂತ ಬಂದಿದ್ದೀನಿ, ಈಜಿಯೇ ಸಾಯ್ತೀನಿ ನೋಡ್ತಾ ಇರೋದು ಬಿಡ ಅಂತ. ಅದು ಆತ್ಮವಿಶ್ವಾಸದ ಪರಿ ಅಂದ್ರೆ ಕಷ್ಟ ಎಷ್ಟಿತ್ತು. ನಾಳೆ ಕಾರ್ಯಕ್ರಮ ಇವತ್ತಿನವರೆಗೂ ವೇದಿಕೆ ಹತ್ತಿದ್ದೀನಿ ಅಂತ ಗ್ಯಾರಂಟಿ ಇಲ್ಲ. ಇವತ್ತಿನ ಬೆಳಗ್ಗೆ ಯಾವ ಹೆಣ್ಮಕ್ಳು ಇವ್ರನ್ನ ನೋಡಿ ಓ ನಮ್ಮನೆ ಗೆಸ್ಟ್ ಅಂತ ಇವ್ರು ಕರ್ಕೊಂಡು ಹೋಗಿ ಬಚಾವ್ ಸ್ಟೇಟ್ ಮೇಲೆ ಇವ್ರು ಕರ್ಕೊಂಡ್ ಕೂರಿಸಿದ್ರೆ ಮಾತಾಡೋಕೆ ಇನ್ನೂ ಆಗಲ್ಲ. ಮಾತಾಡ್ತೀನೋ ಇಲ್ವೋ ಗೊತ್ತಿಲ್ಲ. ಮಾತಾಡ್ಲಿಕ್ಕೆ ಅಂತ ನಿಂತ ಮನುಷ್ಯ ಮೂರುವರೆ ನಿಮಿಷದ ಭಾಷಣ, ಇಡೀ ಜಗತ್ತು ಚೇಂಜ್. ನಿನ್ನೆವರೆಗೂ ಬ್ಲಾಕ್ ಇತ್ತು, ಇವತ್ತು ವೈಟ್. ನಿನ್ನೆವರೆಗೂ ಈ ಮನುಷ್ಯ ಯಾರು ಅಂತ ಗೊತ್ತಿಲ್ಲ, ಜಗತ್ ಇಟ್ಟ. ನಿನ್ನೆವರೆಗೂ ಈ ಮನುಷ್ಯ ಹೆಂಗಿತ್ತ ಅಂತಂದ್ರೆ, ಈ ಮನುಷ್ಯನ ಬಗ್ಗೆ ನಾಳಿನ ಪ್ರೋಗ್ರಾಮ್ ಏನಂತ ಚೇಂಜ್ ಆಗ್ಲಿಲ್ಲ ಅಂತಂದ್ರೆ, ಇವತ್ ನಾವು ಮಾತಾಡ್ತಿರ್ಲಿಲ್ಲ ಅಂದ್ರೆ ಇದರ ಬಗ್ಗೆ. ವಿವೇಕಾನಂದ ಎಂತ ಅದ್ಭುತವಾಗಿರುವಂತ ಬದಲಾವಣೆ! ನಿಂಗೇನಾದ್ರೂ ವಿವೇಕಾನಂದರಿಗೆ ಸಿಕ್ಕಂತ ಗೌರವದ ಒಂದು ಪದ ತರದ ಧೂಳಿನ ಕಣದಷ್ಟು ನನಗೆ ನಿಮ್ಗೆ ಸಿಕ್ಕಿದ್ರೆ ತಲೆ ಇರೋ ಜಾಗದಲ್ಲಿ ಇರಲ್ಲ. ಬಿಜೆಪಿ ಹೊಸಕೋಟೆ ಟೌನ್ ಅಧ್ಯಕ್ಷ ಡಾಕ್ಟರ್ ಸಿ ಜೈರಾಜ್ ಮಾತನಾಡಿ, ನಾನು ರಾಜಕೀಯದಲ್ಲಿ ಹಲವಾರು ಪಕ್ಷಗಳಲ್ಲಿ ಜನಸೇವೆಗಾಗಿ ಇಲ್ಲಿನ ನಾಯಕರೊಂದಿಗೆ ದುಡಿದಿದ್ದೇನೆ.
ಅಂತಿಮವಾಗಿ ಬಿಜೆಪಿ ಪಕ್ಷ ಸೇರಿದಾಗ ಇಲ್ಲೂ ಸಹ ಪಕ್ಷಾಂತರ ದಾಳಿಯಲ್ಲಿ ಹಲವು ನಾಯಕರು ಬಿಜೆಪಿ ಪಕ್ಷ ತೊರೆದು ಬೇರೆ ಪಕ್ಷಗಳಿಗೆ ಹೋದರು. ಆದರೆ ಆರ್ಎಸ್ಎಸ್ನೊಂದಿಗೆ ನಂಟು ಹೊಂದಿದ್ದ ನನಗೆ ಬೇರೆ ಪಕ್ಷಗಳಿಗೆ ಹೋಗಲು ಮನಸ್ಸೇ ಒಪ್ಪಲಿಲ್ಲ. ರಾಷ್ಟ್ರ ಪ್ರೇಮ, ರಾಷ್ಟ್ರ ಭಕ್ತಿ ಸಾರುವ ಬಿಜೆಪಿ ಪಕ್ಷದಲ್ಲೇ ಇದ್ದು ಜನಸೇವೆ ಮಾಡುತ್ತಿದ್ದೇನೆ. ಇದೆಲ್ಲದಕ್ಕೂ ಕಾರಣ ಸೂಲಿಬೆಲೆ ಚಕ್ರವರ್ತಿರವರ ಭಾಷಣಗಳು ನನ್ನ ಇಲ್ಲಿಯೇ ಕಟ್ಟಿಹಾಕಿದವು. ಸಾಮಾಜಿಕ ಜಾಲತಾಣಗಳಲ್ಲಿ ಸೂಲಿಬೆಲೆ ಚಕ್ರವರ್ತಿಯಂತಹ ಒಬ್ಬ ರಾಷ್ಟ್ರಭಕ್ತನ ಬಗ್ಗೆ ಅವಹೇಳನಕಾರಿಯಾಗಿ ಕಾಮೆಂಟ್ ಮಾಡುವ ನೀಚ ಮನಸ್ಥಿತಿಯನ್ನು ಬಿಡಬೇಕು ಎಂದು ತಿಳಿಸಿದರು. ಇವತ್ತು ಹೊಸಕೋಟೆಯ ಶಾರದಾಶ್ರಮಕ್ಕೆ ವಿವೇಕಾನಂದ ಜಯಂತಿ ಭಕ್ತ ದೇಶಭಕ್ತರಾದ ಸೂಲಿಬೆಲೆ ಚಕ್ರವರ್ತಿಯವರು ಕಾರ್ಯಕ್ರಮಕ್ಕೆ ಬಂದಿದ್ದರು. ಆ ಕಾರ್ಯಕ್ರಮದಲ್ಲಿ ನಮಗೂ ಅವ್ರ ಜೊತೆಯಲ್ಲಿ ಪಾಲ್ಗೊಳ್ಳುವಂಥ ಒಂದು ಸುವರ್ಣ ಅವಕಾಶ ದೊರೆತು ಆ ಕಾರ್ಯಕ್ರಮದಲ್ಲಿ ಈ ಸೂಲಿಬೆಲೆ ಚಕ್ರವರ್ತಿಯವರಿಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಟ್ವಿ. ನಾವು ಅವರ ಮಾಡಿದಂಥ ಭಾಷಣ ಅಂದರೆ ಅವರು ದೇಶಭಕ್ತಿಯ ಭಾಷಣಗಳಿಂದ ಪ್ರೇರಣೆ ಆಗಿ ಇವತ್ತು ನಾವು ಬಿ ಜೆ ಪಿಯಲ್ಲೇ ಉಳ್ಕೊಂಡಂಗಾಯಿತು. ಒಂದು ಬಿ ಜೆ ಪಿ ಪಕ್ಷ ಅದು ದೇಶದ ಒಂದು ಗಟ್ಟಿಗೊಳಿಸತಕ್ಕಂಥ ನರೇಂದ್ರ ಮೋದಿ ಅವರ ಕೈ ಬಲಪಡಿಸತಕ್ಕಂಥ ಒಂದು ಭಾರತೀಯ ಜನತಾ ಪಾರ್ಟಿ. ಇಲ್ಲದಿದ್ದರೆ ನಾವು ಇವಾಗ ಬೇರೆ ಪಾರ್ಟಿಗೆ ಹೋಗ್ಬಿಡ್ತಾ ಇದ್ರಿ. ಸೂಲಿಬೆಲೆ ಚಕ್ರವರ್ತಿ ಅವರ ಭಾಷಣಗಳು, ದೇಶಭಕ್ತಿ ಭಾಷಣಗಳು, ಅವರ ಒಂದು ದೇಶ ಸೇವೆ, ಅವರ ಏನು ಶಿಷ್ಯರು ಝೀರೋ ಬ್ಯಾಲೆನ್ಸ್ ಅಕೌಂಟಲ್ಲಿ ಏನು ಪ್ರಾಮಾಣಿಕವಾಗಿ ದೇಶಕ್ಕೋಸ್ಕರ ಈ ತಾಯಿ ಭಾರತಾಂಬೆಗೋಸ್ಕರ ದುಡಿತಾರೆ, ಅದು ಒಂದು ನಮಗೆ ಆ ಗಾಳಿ ಸೋಕಿ ಇವತ್ತು ನಾವು ನರೇಂದ್ರ ಮೋದಿ ಅವರ ಒಂದು ಅವ್ರನ್ನ ಸಂದರ್ಶನದ ಅವರು ನಮ್ಮ ಕೆಂಪೇಗೌಡ ಜಯಂತಿಯಲ್ಲಿ ಅವರು ಬಂದು ನಮಗೆ ಹತ್ರ ಬಂದು ಕೈ ಮುಗಿದು ಒಂದು ಅದೃಷ್ಟ, ಒಂದು ದೇವರೇ ಬಂದು, ಒಂದು ಶಿವಾಜಿ ಮಹಾರಾಜೇ ಬಂದು ನಮ್ಮ ಹತ್ರ ದೇವರೇ ಬಂದು ನಮಗೆ ಹತ್ರ ಬಂದಂಗೆ ಖುಷಿಯಾಯಿತು. ಅದೇ ರೀತಿ ಸಂಘ RSSಅಲ್ಲಿ ನಾವು ಸೇವೆ ಮಾಡೋಂಥ ಒಂದು ಅವಕಾಶಗಳು ಸಿಕ್ತು. ಯಾಕೆಂದರೆ ಒಳ್ಳೇದು ಮಾಡ್ಕೊಂಡು ಹೋದರೆ ಒಳ್ಳೇದಾಗುತ್ತೆ ಅನ್ನೋದಕ್ಕೆ ನಮ್ಮ ಸೂಲಿಬೆಲೆ ಚಕ್ರವರ್ತಿಯವರ ಆಶೀರ್ವಾದ. ಅವ್ರ ಒಂದು ಮಾತು ಕೇಳಿ ನಾವು ಒಂದು ಮನಸ್ಸಲ್ಲಿ ದೇಶಾಭಿಮಾನ ಬಳಸ್ಕೊಂಡು ಈ ಭಾರತಾಂಬೆ ಈ ಮಣ್ಣಿನ ಒಂದು ಋಣ ತೀರಿಸಬೇಕು ಅಂತ ಅಂದ್ಕೊಂಡಿದ್ದಕ್ಕೆ ಇವತ್ತು ನಮಗೆ ಇಂಥ ಒಂದು ಅವಕಾಶಗಳು ಸಿಕ್ತು. ಅದಕ್ಕೆ ನಾವು ಚುರುಣಿ ಆಗಿದ್ದೀವಿ. ಎಲ್ಲರೂ ಅಷ್ಟೇ, ಮೊದಲು ದೇಶ, ಆಮೇಲೆ ರಾಜಕೀಯ, ಇನ್ನೊಂದು. ನನ್ನ ದೇಶ ಗಟ್ಟಿಯಾಗಿದ್ದರೆ, ನನ್ನ ಭಾರತ ಗಟ್ಟಿಯಾಗಿದ್ದರೆ ಆ ತಾಯಿ ಋಣ ನಾವು ಹೆಂಗೆ ತೀರಿಸ್ಬೇಕು ಅಂತ ಒಂದು ಮನಸ್ಸು ಎಲ್ಲರ ಮನಸ್ಸಲ್ಲಿ ಬಂದರೆ ಈ ದೇಶ ಸುಭಿಕ್ಷವಾಗಿರುತ್ತೆ. ಆ ಒಂದು ನಿಟ್ಟಿನಲ್ಲಿ ನಮಗೆ ಆ ದೇಶಾಭಿಮಾನ ಮೂಡಿಸಿದಂಥ ನಮಗೆ ಸೂಲಿಬೆಲೆ ಚಕ್ರವರ್ತಿಯವರೇ ನನ್ನ ಪಾಲಿಗೆ ಒಬ್ಬ ನರೇಂದ್ರ ವಿವೇಕಾನಂದ ಜಿ ಇದ್ದಂಗೆ. ಅವರು ಅಂಥ ಅವರ ಜೀವನನೇ, ಅವರು ಬ್ರಹ್ಮಚಾರಿ ಆಗಿ ಆ ಜೀವನನೇ ಈ ದೇಶಕ್ಕೋಸ್ಕರ ಮುಡುಪಾಕಿಟ್ಟರಂಥ ನಮ್ಮ ಸೂಲಿಬೆಲೆ ಚಕ್ರವರ್ತಿಯವರು ಇನ್ನೂ ನೂರು ವರ್ಷ ಸುಖವಾಗಿ ಸಂತೋಷವಾಗಲಿ. ನಮ್ಮಂಥವ್ರಿಗೆ ಆ ದೇಶ, ಆ ತಾಯಿ ಭಾರತಾಂಬೆ ಅನ್ನೋ ಒಂದು ದೇಶಭಕ್ತಿನ ಬೀಜ ಬಿತ್ತುವಂಥದ್ದಾಗಲಿ. ಅವ್ರಿಗೆ ಎಷ್ಟೇ ಧನ್ಯವಾದ ಹೇಳಿದ್ರು ಎಷ್ಟು ಹೇಳಿದ್ರು ಸಾಲದು. ಕೆಲವರು ಮಾತಾಡ್ತಾರೆ, ಅವ್ರ ಬಗ್ಗೆ ಇಲ್ಲ ಸಲ್ಲದ ಮಾತುಗಳು ಮಾತಾಡ್ತಾರೆ. ಈ ನಮ್ಮ ಭಾರತ ದೇಶದಲ್ಲಿ ಎಂಥ ನೀಚರು, ಎಂಥ ಕಟುಕರು ಅಂದರೆ ಇರೋದು ಅಂದರೆ ಅಂಥ ಸೀತಾ ಮಾತಾ ತಾಯಿಗೆ ಒಂದು ಮಾತು ಅಂದವರಿಲ್ಲ, ನರೇಂದ್ರ ಮೋದಿ ಅವ್ರಿಗೇ ಒಂದು ಮಾತು ಅಂದಿರೇ ಇರೋರಿಲ್ಲ. ಕೆಟ್ಟ ಜನ ನೀಚ ಜನ ನೀಚವಾಗಿ ಮಾತಾಡ್ತಾರೆ. ಆದರೆ ನಮ್ಮಂಥ ಹೃದಯದಲ್ಲಿ ದೇಶಭಕ್ತಿನ ಬಿದ್ದಂಥ ಸೂಲಿಬೆಲೆ ಚಕ್ರವರ್ತಿಯವರು ಅವರು ವಿವೇಕಾನಂದ ಥರ ನಮಗೆ ಆ ಮನಸ್ಸಿಗೆ ಏನೂ ಬೇಡ, ನನಗೊಂದೇ ಒಂದು ಬೇಕಾಗಿರೋದು ಈ ದೇಶ ಗಟ್ಟಿ ಸುಭದ್ರ ಆಗಿರಬೇಕು, ಈ ದೇಶನ ಪ್ರೀತಿಸಂತ ಆಗಬೇಕು, ಈ ಭಾರತಾಂಬೆನೇ ಪ್ರೀತಿಸಂತ ಆಗ್ಬೇಕಂತ ನಮ್ಮ ಮನಸ್ಸಲ್ಲಿ ನಮ್ಮ ತುಂಬಂಥ ಒಬ್ಬ ದೇಶ ಪ್ರೇಮಿ ಯುವ ಬ್ರಿಗೇಡ್ನ ಸೂಲಿಬೆಲೆ ಚಕ್ರವರ್ತಿಯವರು ಅವರು ಪಕ್ಕದಲ್ಲಿ ಇವತ್ತು ಕೂತ್ಕೊಂಡು ನಾವು ಎರಡು ಮಾತು ನನಗೆ ಭಾಳ ಆನಂದ. ಅವತ್ತು ನರೇಂದ್ರ ಮೋದಿ ನಮ್ಮ ಹತ್ರ ಬಂದು ಕೈ ಮುಗಿದು ಅಚ್ಚ ಅಚ್ಚ ಅಂದರೆ ಸಹ ಹೊಸಕೋಟೆ ಬಿ ಜೆ ಪಿ ಮಂಡಲ ಅಧ್ಯಕ್ಷ ಅಚ್ಚ 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 ಅಂದ್ಬಿಟ್ಟು ಇವತ್ತು ನಾನು ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಒಂದೆರಡು ಮಾತು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ಶಾರದಾ ಆಶ್ರಮದವ್ರಿಗೂ ಉತ್ಪೂರ್ವಕವಾಗಿ ಧನ್ಯವಾದಗಳು. ನನಗೆ ಎರಡೂನು ಅದೇ ಥರ ಅನಿಸ್ತು. ಅವತ್ತು ನರೇಂದ್ರ ಮೋದಿ ಹತ್ರ ಬಂದಿತ್ತು, ಇವತ್ತು ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಭಾಷಣ ಮಾಡಿದ್ದಕ್ಕೂ. ಅಂಥ ದೇಶ ಪ್ರೇಮಿ, ಅಂಥ ದೇಶಭಕ್ತರು ಇನ್ನೂ ಬರಬೇಕು, ಇನ್ನೂ ಎಲ್ಲರ ಯುವಕರಲ್ಲಿ ದೇಶಾಭಿಮಾನ ಹುಟ್ಟಿಸ್ಬೇಕು ಅಂತ ಹೇಳ್ತಾ ಮಾಂಗ್ಸನ್ನು. ನಮಸ್ಕಾರ.